ಜನತೆಗೆ ಕೇಸರಿಯ ವಿಷಯ ತ್ಯಾಗದ ವಿಷಯ ಈ ರಾಷ್ಟ್ರೀಯತೆ ವಿಷಯವನ್ನ ತಿಳಿಸೋದಕ್ಕೆ ನಮಗೆ ಹೆಮ್ಮೆ ಇದೆ ನೀವು ಕೇಸರೀಕರಣ ಅಂತ ಕರ್ಕೊಂಡ್ರೆ ನೀವು ಕರ್ಕೊಳ್ಳ್ರಿ ನಾವು ಮಾಡೋ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಎಲ್ಲ ಪಠ್ಯಕ್ರಮವನ್ನ ಪರಿವರ್ತನೆ ಮಾಡಿದ್ವಿ ನಾವು ಪರಿಷ್ಕರಣೆ ಮಾಡಿದ್ವಿ ನಾವು ಅವರು ಗವರ್ನರ್ ಭಾರದ್ವಾಜ್ ಅವರಿಗೆ ಕಂಪ್ಲೈಂಟ್ ಮಾಡಿದ್ರು ಕಾಂಗ್ರೆಸ್ ದವರು ಆಗ ಪ್ರತಿಪಕ್ಷವಾಗಿ ಅವರು ಕೇಂದ್ರ ಸರ್ಕಾರ ಶಿಕ್ಷಣ ಮಂತ್ರಿ ಕಪಿಲ್ ಸಿಬಲ್ ಅವರಿಗೆ ಕಂಪ್ಲೈಂಟ್ ಮಾಡಿದ್ರು NCERT ಗೆ ಕಂಪ್ಲೈಂಟ್ ಮಾಡಿದ್ರು UGC ಗೆ ಕಂಪ್ಲೈಂಟ್ ಮಾಡಿದ್ರು DSERT ಗೆ ಇಲ್ಲಿ ಕಂಪ್ಲೈಂಟ್ ಮಾಡಿದ್ರು ಎಲ್ಲರೂ ನಮ್ಮನ್ನ ಕರೆಸಿದ್ರು ವಿಚಾರಿಸಿದ್ರು ಮುಡಬಡಿ ತಾಯವರನ್ನ ಒಳಗೊಂಡಂತೆ ಎಲ್ಲರನ್ನು ಅಂತಿಮವಾಗಿ ಕೇಂದ್ರ ಸರ್ಕಾರ NCERT ನಮಗೆ ಹೇಳಿದ್ದೇನು ಅಂದ್ರೆ ಇಡೀ ದೇಶದಲ್ಲೇ ಕರ್ನಾಟಕ ಮಾಡಿರುವಂತ ಪಠ್ಯಕ್ರಮ ಅತ್ಯುತ್ತಮವಾದದ್ದು ನಿಮಗೆ ಅಭಿನಂದಿಸುತ್ತೀವಿ ಅಂತ ನಮಗೆ ಪತ್ರ ಕೊಟ್ಟರು ಕೇಂದ್ರರು ಅದು ಜಾರಿ ಬಂತು ಜಾರಿಯಲ್ಲಿದೆ ಸಿದ್ದರಾಮಯ್ಯ ಅವರು 2013 ಕ್ಕೆ ಮುಖ್ಯಮಂತ್ರಿ ಆದ ತಕ್ಷಣ ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದರು ಆ ಸಮಿತಿ ನಾವು ಹೇಳಿರೋ ವಿಚಾರವನ್ನ ಎಡಪಂತಿಯ ವಿಚಾರಕ್ಕೆ ಹೋಲುವಂತೆ ಅದನ್ನ ತಿದ್ದುಪಡಿ ಮಾಡಿ ವರದಿಯನ್ನ ಕೊಡ್ತು ಏನು ವರದಿ ಭಾಗ ಮುಖ್ಯವಾದಂತದ್ದು ನಾನು ಒಂದೇ ಇದೆ ಹೇಳ್ತೀನಿ ಸಮಯದ ಅಭಾವ ಇದೆ ನಾವು ನಾನು ಹೇಳಿದ್ದೆ ನಾನು ಸರ್ಕಾರ ಹೇಳಿತ್ತು ಶಿಕ್ಷಣ ಮಂತ್ರಿಯಾಗಿ ಸರ್ಕಾರವಾಗಿ ಯಡಿಯೂರಪ್ಪನು ಭಾರತೀಯ ದೃಷ್ಟಿಕೋನದ ವಿಷಯವನ್ನ ಮಕ್ಕಳಿಗೆ ಕಲಿಸಬೇಕು ಅಂತ ಭಾರತದ ವಿಷಯವನ್ನ ಜನತೆಗೆ ತಿಳಿಸಬೇಕು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ನಿಮಗೆ ಹೀಗೆ ಹೇಳೋದಕ್ಕಿಂತ ಒಂದು ಉದಾಹರಣೆ ಹೇಳಿ ಹೇಳಿದ್ರೆ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದ ಆ ದೊರೆಗಳು ದಂಡೆತ್ತಿ ಬಂದರು ಈ ದೊರೆಗಳು ದಂಡೆತ್ತಿ ಬಂದರು ಆಗ ಇದ್ದಂತ ಬ್ರಿಟಿಷ್ ಅಧಿಕಾರಿ ಯಾವುದೋ ಒಂದು ಕಾಯ್ದೆಯನ್ನ ಹೇಗೋ ಹೇಗೆ ಮಾಡಿದ ಅರೆ ಏನು ಪರಕೀಯರ ಶಿಕ್ಷಣವನ್ನೇ ಪರಕೀಯರ ನಮಗೆ ಆ ದಾಸ್ಯ ಮನೋಭಾವದ ಶಿಕ್ಷಣವನ್ನೇ ಕಲಿಯೋದ್ರೊಳಗೆ ಏನಿದೆ ಹಾಗಾಗಿ ನಾವೇನು ಹೇಳಿದ್ವಿ ಅಂದ್ರೆ ಸಾರ್ವಜನಿಕವಾಗಿ ಏನು ಹೇಳಿದ್ವಿ ಅಂದ್ರೆ ಭಾರತೀಯ ದೃಷ್ಟಿಕೋನದ ವಿಷಯವನ್ನು ತಿಳಿಸಿ ನಮಗೆ ಅಲೆಕ್ಸಾಂಡರ್ ದಂಡೆತ್ತಿ ಬಂದಿದ್ದೋ ಯಾವುದು ಮೊಘಲ ದೊರೆಗಳು ದಂಡೆತ್ತಿ ಬಂದಿದ್ದೋ ನಮಗೆ ಅದು ಮುಖ್ಯ ಆಗೋದಿಲ್ಲ ಆದರೆ ಶಿವಾಜಿ ಎಂತಹ ಸಾಹಸವನ್ನ ಅಂತ ಮಹಾಪುರುಷರುಗಳು ಮಾಡಿ ನಮ್ಮ ದೇಶದ ಏಕತೆ ಅಖಂಡತೆ ಸಮಗ್ರತೆ ಇಲ್ಲಿಯ ಸಾಂಸ್ಕೃತಿಕ ವಿಶೇಷತೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅದು ಎಷ್ಟು ರಾಜ ಮಹಾರಾಜರುಗಳು ಆ ರೀತಿ ಬಲಿದಾನವನ್ನು ಕೊಟ್ಟರು ಹೋರಾಟ ಮಾಡಿದ್ರಲ್ಲ ಅದನ್ನು ಕಲಿಸಬೇಕು ಅಂತ ಹೇಳಿದ್ವಿ ನಾವು ನಮಗೆ ಅಲೆಕ್ಸಾಂಡರ್ನ ಪಾಠಕ್ಕಿಂತಲೂ ಶಿವಾಜಿಯ ಪಾಠ ಮುಖ್ಯ ಅನ್ನೋದನ್ನ ನಾವು ಹೇಳಿದ್ವಿ ಅದನ್ನೇ ಕಲಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ ನಾವು ಬರಗೂರು ರಾಮಚಂದ್ರಪ್ಪ ಅವರು ಅದನ್ನೆಲ್ಲ ತೆಗೆದು ಮತ್ತೆ ಆ ಗುಲಾಮಿತನದ ಮಾನಸಿಕತೆಯ ಎಡಪಂಥೀಯ ವಿಚಾರವನ್ನು ಬೆಳೆಸುವುದಕ್ಕೆ ಬೇಕಾದಂತ ಪ್ರಯತ್ನವನ್ನು ಮಾಡಿದ್ರು ನಂತರದಲ್ಲಿ ಮತ್ತೆ BJP ಸರ್ಕಾರ ಬಂದಾಗ ಸುರೇಶ್ ಕುಮಾರ್ ಅವರು ರೋಹಿತ್ ಚಕ್ರತೀರ್ಥ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ಅದನ್ನು ಸರಿ ಮಾಡುವುದಕ್ಕೆಲ್ಲ ಪ್ರಯತ್ನ ಮಾಡಿದರು ಶ್ರೀಯುತ BC ನಾಗೇಶ್ ಅವರು ಶಿಕ್ಷಣ ಮಂತ್ರಿಯಾಗಿ ಅದನ್ನು ಅನುಷ್ಠಾನಕ್ಕೆ ತಂದರು ಅನುಷ್ಠಾನದಲ್ಲಿದೆ ಈ ಪುಸ್ತಕಗಳೆಲ್ಲವೂ ಅನುಷ್ಠಾನದಲ್ಲಿದೆ ಈ ವರ್ಷದ ಶೈಕ್ಷಣಿಕ ವರ್ಷದ ಪುಸ್ತಕವೇ ಇದೆಲ್ಲವೂ ಇದೆ ನಿಮಗೆ ನನ್ನದು ಎಲ್ಲ ವಿವರ ಇದೆ ಯಾವ್ಯಾವ ಪುಸ್ತಕಗಳು ಹೇಗೆ ಅದು ಇವತ್ತು ಕಲಿಸಲ್ಪಡ್ತಾ ಇದೆ ಅಂತ ಆದ್ರೆ ಏಕಾಏಕಿ ಮನವನ್ನಂತೆ ಮನಸ್ಸಿಗೆ ತೋಚಿದಂತೆ ತಮ್ಮ ರಾಜಕೀಯ ಕೆಲವರನ್ನ ಓಲೈಸಿಕೊಳ್ಳೋದಕ್ಕಾಗಿ ಈ ಗೊಂದಲಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ಮಕ್ಕಳು ಪಾಲಕರು ಶಿಕ್ಷಕರು ಸಮಾಜ ಗೊಂದಲದಿಂದ ಇರುವಂತೆ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರ ಇವರಿಗೆ ನಾವು ಕೇಳಬೇಕೀಗ ಇವರು ಯಾರ್ಯಾರು ಪಾಠ ತೆಗೆದಿದ್ದಾರೆ ಅನ್ನೋದೆಲ್ಲ ವಿಷಯ ಇದೆ ನಾನು ಅದಕ್ಕೆ ವಿವರಕ್ಕೆ ಹೋಗೋದಿಲ್ಲ ನಿಮಗೆ ಇಲ್ಲಿ ಒಂದು ನಾನು ಒಂದು ಉದಾಹರಣೆ ನಾನು ಎಲ್ಲ ಕಡೆ ಉದಾಹರಿಸಬಹುದಂತದ್ದು ನಿಮಗೆ ಈ ಪಾಠದಲ್ಲಿ ಇರುವಂತ ಯಾವ ಪಾಠವನ್ನ ತೆಗೆದಿದ್ದಾರೆ ಅಂತ ನೋಡಿದರೆ ಎರಡೇ ಹೇಳ್ತೀನಿ ನಾನು ತಾಯಿ ಭಾರತಿ ಅಮರ ಪುತ್ರರು ಅಂತ ಚಕ್ರವರ್ತಿ ಸೂಲಿಬೆಲೆಯವರ ಪಾಠ ಇದೆ ಈ ತಾಯಿ ಭಾರತಿ ಅಮರ ಪುತ್ರರು ಅಂತ ಚಕ್ರವರ್ತಿ ಸೂಲಿಬೆಲೆ ಪಾಠ ಏನಿದೆ ಈ ಪಾಠದಲ್ಲಿ ಇರೋ ಹೆಸರುಗಳು ಯಾರ್ಯಾರದ್ದು ಅಂದ್ರೆ ಪಾಠದಲ್ಲಿ ಇರೋ ವಿಷಯ ಯಾವುದು ಅಂದ್ರೆ ರಾಜ್ಗುರು ಅವರದ್ದಿದೆ ಸುಖದೇವ್ ಅವರದ್ದಿದೆ ಭಗತ್ ಸಿಂಗ್ದಿದೆ ಹೀಗೆ ಬೇರೆ ಬೇರೆ ಅವರದ್ದಿದೆ ಇದರೊಳಗೆ ಒಂದು ಶಬ್ದ ಸಿದ್ದರಾಮಯ್ಯನವರೇ ಮಧು ಬಂಗಾರಪ್ಪನವರೇ ಯಾವ ವಿದ್ಯಾರ್ಥಿಗಳಿಗೆ ಕಲಿಸೋದ್ರಿಂದ ತೊಂದರೆ ಆಗತ್ತೆ ಅನ್ನೋದನ್ನ ಹೇಳಿ ನಮ್ಮ ರಾಜ್ಯದ ಜನಕ್ಕೆ ಹೇಳಿ ಡಾಕ್ಟರ್ ಕೇಶವ ಬಲರಾಮ ಹೆಡಗೇವಾರ ಅವರು ಬರೆದಿರೋದು ಒಂದು ಲೇಖನ ಇದೆ ಅವರು
ಮಾಡಿರುವಂತ ಭಾಷಣದ ಪ್ರತಿಯದು ಅಂದ್ರೆ ಭಾಷಣ ಅದರೊಳಗೆ ಬಹಳ ವಿವರವಾಗಿ ಅವರು ಬರೆದಿರೋದ್ರೊಳಗೆ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನುವಂತ ಪಾಠ ಇದೆ. ಇದು ಕೇಶವ ಬೆಲ್ರಾಮ್ ಹೆಡಗೇವಾರ್ ಅವರು ಬರೆದಿದ್ದು. ಅವರು ಒಂದು ಭೌತಿಕವನ್ನು ಮಾಡಿದ್ರು, ಭಾಷಣ ಮಾಡಿದ್ರು. ಆ ಭಾಷಣದ ವಿವರ ಇದರೊಳಗಿದೆ, ಅಕ್ಷರಶಃ ವಿವರ ಇದೆ. ಇದು ನಾವು ಕೇಳೋಣ, ಡಾಕ್ಟರ್ ಹೆಡಗೇವಾರ್ ಅವರು ಬರೆದಿರೋ ಪಾಠದಲ್ಲಿ ಯಾವ ಶಬ್ದ ಯಾವ ವಾಕ್ಯ ಇದು ನಿಮಗೆ ಅಪತ್ಯ ಆಗಿತ್ತು ಅನ್ನೋದನ್ನು ಕಾಂಗ್ರೆಸ್ನವರು ಹೇಳಿ, ಸಿದ್ದರಾಮಯ್ಯನವರು ಹೇಳಿ. ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡಬೇಕು, ಯಾವ ನೀತಿ ಕಲಿಸಬೇಕು, ಯಾವ ರಾಷ್ಟ್ರಾಭಿಮಾನ ಜಾಗೃತಗೊಳಿಸಬೇಕು, ಈ ಸಂಗತಿಗಳನ್ನು ನಾವು ಪಠ್ಯಕ್ರಮದಲ್ಲಿ ತಂದ್ರೆ ಕಾಂಗ್ರೆಸ್ಸಿಗರು ಅದನ್ನು ಬರೆದವರು ಯಾರು ಅಂತ ನೋಡಿ. ಚಕ್ರವರ್ತಿಯವರು ಬರೆದಿದ್ದಾರ ತೆಗೀರಿ. ಅರೆ ಅವ್ರು ಏನು ಬರೆದಿದ್ದಾರೆ ಅನ್ನೋದು ಮುಖ್ಯನೋ? ಅವರು ಬರೆದಿದ್ದಾರೆ, ಅವ್ರು ಬಗ್ಗೆ ಬರ್ಕೊಳ್ಳಿಲ್ಲ. ಹೆಡಗೇವಾರ ಬಗ್ಗೆ ಈ ಲೇಖನ ಇಲ್ಲ. ಅಥವಾ ಈ ಉಳಿದವರೆಲ್ಲರದ್ದು ನಾವು ಇಲ್ಲಿ ತೆಗಿಲಿಕ್ಕೆ ಹೇಳೋ ಇರೋರದ್ದೆಲ್ಲ ಇದೆಯಲ್ಲ. ನಾನು ಈ ವೀರಲವ ಅಂತ ಲಕ್ಷ್ಮೀಶ ಅವರದ್ದು ತೆಗೆದಿದ್ದಾರೆ. ಕೆ ಟಿ ಗಟ್ಟಿಯವರ ಪಾಠವನ್ನ, ಕಾಲವನ್ನು ಗೆದ್ದವರು ಯಾರು ಅನ್ನುವಂತ ಪಾಠವನ್ನು ತೆಗೆದಿದ್ದಾರೆ. ನಾನು ಹೀಗೆ ಹೇಳ್ತಾ ಹೋದ್ರೆ ಈ ನಮ್ಮ ಸುರತ್ಕಲ್ಲಿನ ನಿರ್ಮಲಾ ಅವರ ಪಾಠವನ್ನ ನಮ್ಮದೇನಿದೆ ಅನ್ನೋದನ್ನ ಪಾಠ ತೆಗೆದಿದ್ದಾರೆ. ನಾನು ಹೀಗೆ ನಾವು ನೋಡಿದ್ರೆ ಭೂ ಕೈಲಾಸ ಪೌರಾಣಿಕ ನಾಟಕ ಕೃತಿಕಾರರು ಪಾರಂವಳ್ಳಿ ನರಸಿಂಹ ಐತಾಳ ಅವರ ಪಾಠ ತೆಗೆದಿದ್ದಾರೆ. ಇವ್ರ ಪಾಠ ಯಾಕೆ ತೆಗೆದಿದ್ದು ಅಂತ ಕೇಳಿದ್ರೆ ಪಾಠದಲ್ಲಿ ತಪ್ಪಿಲ್ಲ, ಇವ್ರ ಹೆಸರಿಗೆ ಅಪತ್ಯ ಅಷ್ಟೇ. ಇವ್ರ ಪಾಠ ಬರೆದಿದ್ದಾರೆ ಅನ್ನುವಂತಹ ದ್ವೇಷ. ಈ ರೀತಿ ರಾಜಕಾರಣ ಮಾಡೋದಕ್ಕೆ ನಿಜವಾಗಿ ಕಾಂಗ್ರೆಸ್ ಅವರಿಗೆ ನಾಚಿಕೆ ಆಗಬೇಕು. ನಾವು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದಂತಹ ಸಂವಿಧಾನದ ತಳಪಾಯದಲ್ಲಿ ನಾವು ಆಡಳಿತವನ್ನು ಶ್ರೇಷ್ಠವಾಗಿ ಬೆಳೆಸಿಕೊಂಡು ಬಂದಂತವ್ರು. ನಾವು ಆಡಳಿತವನ್ನು ಮಾಡಿದ್ದೇವೆ, ಜನರಿಂದ ಆಯ್ಕೆಯಾಗಿ ಬಹುಮತದ ಸರ್ಕಾರವನ್ನೇ ಮಾಡಿದ್ದೇವೆ. ನಾವು ಮಾಡುವಾಗ ಇದನ್ನು ಪಾರದರ್ಶಕವಾಗಿ ಜನತೆ ಜೊತೆಯಲ್ಲಿ ಸಂವಾದ ಮಾಡಿ ಮಾಡಿದ್ದೇವೆ. ನೀವು ಹೀಗೆ ರಾಜಕೀಯ ಉದ್ದೇಶಕ್ಕೋಸ್ಕರವಾಗಿ ಮನಸ್ಸಿಚ್ಛೆ ಪರಿವರ್ತನೆ ಮಾಡಿಲ್ಲ. ಹಾಗಾಗಿ ನಾವು ಇದನ್ನು ಜನರ ಮುಂದೆ ಹೇಳಬೇಕು. ಮಕ್ಕಳಿಗೆ ರಾಷ್ಟ್ರೀಯ ವಿಚಾರವನ್ನು ತಿಳಿಸೋದಕ್ಕೆ ಮಾಡಿರುವಂಥ ಬಿಜೆಪಿ ಪ್ರಯತ್ನಕ್ಕೆ ಇವರು ಗುಲಾಮಿತನದ ಮಾನಸಿಕತೆಯನ್ನು ಬೆಳೆಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ನಮ್ಮ ಬದಲು ಇವರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ನಾವು ಪಠ್ಯಕ್ರಮ ಬದಲು ಮಾಡೋದು ಸೂಕ್ತ ಅಲ್ಲ, ಬದಲು ಮಾಡಿ ಆದೇಶ ಕಳಿಸಿದ್ದಾರೆ ಅವರು. ಆದರೂ ನಾನು ಇವತ್ತು ಉಡುಪಿಯ ಸಭೆ ಮೂಲಕ ರಾಜ್ಯದ ವಿದ್ಯಾರ್ಥಿಗಳಲ್ಲಿ, ರಾಜ್ಯದ ಶಿಕ್ಷಕರಲ್ಲಿ, ಅಧಿಕಾರಿಗಳಲ್ಲಿ, ಪಾಲಕರಲ್ಲಿ ನಾನು ವಿನಂತಿ ಮಾಡ್ತೇನೆ. ನಿಮ್ಮ ಮಗುವಿನ ಪಾಠದಲ್ಲಿ ಅವರು ತೆಗೆದಿರುವಂತ ಪಾಠ ಯಾವುದಿದೆಯೋ ಆ ಪಾಠ ಇದರೊಳಗೆ ಮುದ್ರಣ ಆಗಿ ನಿಮ್ಮ ಮನೆ ಮನೆಯಲ್ಲಿ ಇದೆ. ನೀವು ಅದನ್ನು ಕಲಿಸಿ ಮಕ್ಕಳಿಗೆ ಒಳ್ಳೇದಾಗುತ್ತೆ, ಒಳ್ಳೆ ಸಂಸ್ಕಾರ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರ ಕಲಿಸೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು. ನಮ್ಮ ಮಕ್ಕಳ ಬಗ್ಗೆ ನಮಗೆ ಪ್ರೀತಿ ಇದೆ, ನಮಗೆ ಅಭಿಮಾನ ಇದೆ. ಅವರು ಈ ದೇಶ ಕಟ್ಟುವ ಕೆಲಸದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂತ ಅಪೇಕ್ಷೆ ಇದೆ. ಹಾಗಾಗಿ ನೀವು ಕಲಿಸಿ, ಸರ್ಕಾರ ಕಲಿಸಿದವರು ಇದರೊಳಗೆ ಇದೆಯಲ್ಲ, ಇದನ್ನು ಕಲಿಸಿ ನೀವು. ಅವರು ತೆಗೆದುಹಾಕಿರೋದು ಪಠ್ಯಕ್ರಮದಲ್ಲಿ ಆಗಿರಬಹುದು, ಆದ್ರೆ ಜನಮಾನಸದಿಂದ ನಮ್ಮ ರಾಷ್ಟ್ರದ ಮಹಾನಾಯಕರುಗಳು ಹೇಳಿರೋ ವಿಚಾರವನ್ನ ದೂರ ಮಾಡೋದಕ್ಕೆ ಕಾಂಗ್ರೆಸ್ಸಿಗರಿಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾವು ಹೇಳಬೇಕಾಗಿದೆ.